हेलो वियर्स वेलकम बैक टू माय चैनल ना इवत्तु निमगे मनेयल्लि सिंपल आगि हेगे मश्रूम करी माडोदु अंत तोरिस्कोड्तीनि अदक्के मुंचे यारन चैनल गे सब्सक्राइब आगिल्ल प्लीज सब्सक्राइब माड्कोळ्ळि नन्न वीडियोस इष्ट आयतु अंद्रे लाइक माडि शेर माडि कमेंट माडोदन्न मरिबेडि इवत्तु ई रेसिपी नम्म अंकल मात्र सो नानु निमगे तोरिस्तीनि ಇಲ್ಲಿ ನೋಡ್ತಿದ್ರಲ್ಲ ಈ ಮಶ್ರೂಮ್ ನ ಫಸ್ಟ್ ನಾವು ಚೆನ್ನಾಗಿ ತೊಳೆದಿಟ್ಕೋಬೇಕು ಇದು ನಾನು ಅಂಗಡಿಯಲ್ಲಿ ತಂದಿರೋದಲ್ಲ ನಮ್ಮ ಅಂಕಲ್ ಹೋಗಿ ಕಿತ್ಕೊಂಡಿರೋದು ಹೇಗೆ ಮಾಡೋದು ಏನೇನು ಇಂಗ್ರೆಡಿಯೆಂಟ್ಸ್ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಆಯಿಲ್ ಇಟ್ಕೊಂಡಿದ್ದೀನಿ ಬಾಂಡ್ಲಿಯಲ್ಲಿ ಆಯಿಲ್ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮತ್ತೆ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ 1 2 ಸಣ್ಣಕ್ಕೆ ಹಚ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು 4 ಸ್ಪೂನ್ ಅಷ್ಟು ಅದದು ರಾಸ್ ಮೇಲೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನಾವೇನು ತುಂಬಾ ಮಸಾಲೆ ಐಟಮ್ಸ್ ಯೂಸ್ ಮಾಡ್ತಿಲ್ಲ ಸೋ ಇಲ್ಲಿ ಮನೆಯಲ್ಲಿ ಇರುವಂತ ಕಾರದ ಪುಡಿ 1 ಸ್ಪೂನ್ ಧನಿಯಾ ಪುಡಿ 1 ಸ್ಪೂನ್ 1 ಸ್ಪೂನ್ ಇಲ್ಲಿ ನಾನು ಎಲ್ಲೋ ಹಾಕೊಂಡಾ ಇದೀನಿ ಮತ್ತೆ 1 ಸ್ಪೂನ್ ಗರಂ ಮಸಾಲಾ ಆಡ್ ಮಾಡ್ತಾ ಇದೀವಿ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ನಾವು ಏನು ತೊಳೆದಿಟ್ಕೊಂಡಿದೀವಿ ಮಶ್ರೂಮ್ ನ ಆಡ್ ಮಾಡಿ ಚೆನ್ನಾಗಿ ಕಲಸ್ಕೊಬೇಕು ಮತ್ತೆ ನಮಗೆ ಎಷ್ಟು salt ಬೇಕೋ ಅಷ್ಟು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರು ಹಾಕಕ್ಕೆ ಹೋಗಬೇಡಿ ಬಿಕಾಸ್ ತೊಳಿಬೇಕಾದ್ರೆ ನೀರು ತುಂಬಾ ನೀರು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಅದೆಲ್ಲ ಇದು ಬೇಯ್ತಾ ಬೇಯ್ತಾ ರಿಲೀಸ್ ಆಗುತ್ತೆ ವಾಟರ್ ಅಲ್ಲಿ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ವಾಟರ್ ಎಲ್ಲ ಬರುತ್ತೆ ನೋಡಿ ಈ ತರ ನೀರು ತುಂಬಾ ಬಿಟ್ಕೊಳ್ಳುತ್ತೆ ಸೋ ಆ ನೀರು ಬಿಟ್ಕೊಂಡು ಅದೆಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ ಅನ್ನ ಜೊತೆ ತಿನ್ನಬಹುದು ಚಪಾತಿ ಜೊತೆನೂ ತಿನ್ನಬಹುದು ಹಾಗೇನೂ ತಿನ್ನಬಹುದು ಮಶ್ರೂಮ್ ಕರಿ ರೆಡಿ ಇದೆ ಈಗ ಸ್ಟವ್ ಆಫ್ ಮಾಡಿ ಗಾರ್ನಿಷಿಂಗ್ ಗೆ ಕೊರಿಯಾಂಡರ್ ಆಡ್ ಮಾಡ್ತಿದೀನಿ ಸೋ ಮಶ್ರೂಮ್ ಕರಿ ರೆಡಿ ಇದೆ ಸರ್ವ್ ಮಾಡ್ಲಿಕ್ಕೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತೀನಿ ಥ್ಯಾಂಕ್ ಯು